ನಮ್ಮೂರ ಹೆಸರು ಬ್ರಹ್ಮಸಮುದ್ರ. ಬ್ರಹ್ಮಸಮುದ್ರದಿಂದ ಹೋದಿ, ನಾಲ್ಕೂವರೆಗೆ ಹೋದಿ ನಾವು, ಐದು ಗಂಟೆಗೆ ಹೋದಿ ನಾವು. ಐದು ಗಂಟೆಯಿಂದ ನಾರ್ಮಲ್ ಮಾಡ್ತೀವಿ ಅಂತ ಹೇಳಿದ್ರು. ಓಡಾಡಿ ಅಂತ ಹೇಳಿದ್ರು. ಓಡಾಡ್ತಾ ಇದ್ರು ಅವರು. ನಾರ್ಮಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಮದ್ಗಿರಿಗೆ ಹೋಗ್ತೀವಿ ಅಂತ ಹೇಳಿದ್ವಿ ನಾವು. ಅವರು ಇಲ್ಲ ಇಲ್ಲೇ ನಾರ್ಮಲ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಆಮೇಲೆ ಯಾರು ಅಲ್ಲಿ ಇಲ್ಲ ಸರ್, ಡಾಕ್ಟ್ರ್ ಇರಲಿಲ್ಲ ಸರ್. ಶಿಸ್ಟ್ರು ಇದ್ರು, ಡಾಕ್ಟ್ರ್ ಇರಲಿಲ್ಲ ಅಲ್ಲಿ. ಡಾಕ್ಟ್ರ್ ಇಲ್ವಾ ಅಂತ ಕೇಳಿದ್ರೆ ಇಲ್ಲ ಅಂತ ಅಂದರು. ನಾವೇ ಮಾಡ್ತೀವಿ ಡೆಲಿವರಿ ಅಂತ ಹೇಳಿದ್ರು. ಅವರು ಮಾಡಿ ಸರ್, ಇದು ಏನು ಮಗು ಪಾಪು ತೆಗೆದ್ರು ಸರ್. ಮಗು ಹೊರಿಸ್ಬೇಕಲ್ಲ ಸರ್, ಪಾಪು ತೆಗೆದ್ಮೇಲೆ ಡೆಲಿವರಿ ಆದಮೇಲೆ ಮಗು ಹೊರಿಸ್ಬೇಕಲ್ಲ. ಮಗು ಹೊರಿಸ್ಲಿಲ್ಲ ಸರ್, ಮಗು ಹೊರಿಸ್ಲಿಲ್ಲ. ಮಡಿಗೆ ತಗೊಂಡೋಗ್ರಿ, ಹೊಡ್ಕೆ ತಗೊಂಡೋಗ್ರಿ ಮಗನ. ಇದು ಅಲ್ಲಿ ಮಗ ಚೆನ್ನಾಗೈತೆ ಹಂಗೆ ಹಿಂಗೆ ಅಂತ ಸರ್. ನಾನು ಕಾರ್ ಮಾಡ್ಕೊಂಬಂದೆ ಸರ್. ಕಾರ್ ಮಾಡ್ಕೊಂಡು ಬಂದೆ. ಸೊತ್ತಾಗೈತೆ ಮಗ, ಸೊತ್ತಾಗೈತೆ ಅಂತ ಹೇಳಿದ್ರು ಸರ್. ಆಮೇಲೆ ಸರ್ತೆ ಎಂಟುವರೆಗೆ ಡೆಲಿವರಿ ಆಯಿತು ಸರ್. ಎಂಟುವರೆಗೆ ಡೆಲಿವರಿ ಆದಮೇಲೆ ಕರ್ಕೊಂಡೋಗು ಅಂತ ಹೇಳಿದ್ರು. ನಾನೇ ಮಾಡಿದೆ, ಕರ್ಕೊಬರಕ್ಕಂತ ನಾನು ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿಲ್ಲ, ಫೋನು ಮಾಡಲಿಲ್ಲ ಅವರು. ನಮ್ಮ ಸಸ್ಸು ಸುಸ್ತಾಗಿಬಿಟ್ಟಿದ್ರು, ಸಿಕ್ಕಾಪಟ್ಟೆ ಸುಸ್ತಾಗಿದ್ರು. 9 ಗಂಟೆವರೆಗೂ ಅಲ್ಲೇ ಇದ್ದೀನಿ ಸರ್. 9:00 ಮೇಲೆ ಕಾರ್ ಮಾಡ್ಕೊಂಡು ಬಂದೆ ಸರ್. ನಾನು ಅವರ ಸಿಸ್ಟರ್ ಹೆಸರು ಏನು ಗೊತ್ತಾ? ರಾಧಾ ಸರ್. ರಾಧಾ ಅಂತ. ಡಾಕ್ಟರ್ ಹೆಸರು ಗೊತ್ತಿಲ್ಲ ಸರ್. ಯಾರು ಡಾಕ್ಟರ್ಗೆ ಫೋನ್ ಮಾಡ್ಕೊಂಡು ಇದನ್ನ ಡೆಲಿವರಿ ಮಾಡಿದ್ರು? ಗೊತ್ತಿಲ್ಲ ಸರ್, ಅದು ಯಾರು ಡಾಕ್ಟರ್ ಅಂತ ಗೊತ್ತಿಲ್ಲ. ಅಲ್ಲ, ನರ್ಸು ಯಾವ ಡಾಕ್ಟರ್ಗೆ ಫೋನ್ ಮಾಡ್ಕೊಂಡು ಡೆಲಿವರಿ ಮಾಡೋದು? ಗೊತ್ತಿಲ್ಲ ಸರ್, ಯಾರಿಗೋ ಫೋನ್ ಮಾಡಿದ್ರು. ನನಗೆ ಡಾಕ್ಟರ್ ಫೋನ್ ಮಾಡಿದ್ರು ಸರ್. ಫೋನ್ ಮಾಡ್ಕೊಂಡು ಡೆಲಿವರಿ ಮಾಡಿದ್ರು. ತಾಯಿ ಮಗು ಇಬ್ರು? ಹ್ಞೂ, ತಾಯಿ ಮಗು ಇಬ್ರು ಸರ್. ಏನು ಹೊಸಕೇರಿಯದ ಘಟನೆ ನಡೆದೈತಿ 24ನೇ ತಾರೀಕು, ಅದ್ರ ಬಗ್ಗೆ ಒಂದು ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಏನು DHO ಇದ್ದಾನೆ, ವೇಸ್ಟ್ ಫೆಲೋಸ್. ವೇಸ್ಟು ಅಂದರೆ ವೇಸ್ಟು. ಈ ಮದ್ಗಿರಿಗೆ ನಾಲ್ಕು ಡಾಕ್ಟ್ರುಗಳು ಈ DHO ಮತ್ತು ಏನು ಡಾಕ್ಟ್ರುಗಳಿದಾರೋ ಅವ್ರು ಸಪ್ರೇಟ್ ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ. ಕ್ಲಿನಿಕ್ ಮುಗಿಸ್ಕೊಂಡೇ ಅವ್ರು ಬರೋದು ಆಫೀಸ್ಗೆ. ಆಫೀಸ್ಗೆ ಬರೋದು 9 ಗಂಟೆಗೆ ಬರ್ರಿ ಅಂದರೆ 12 ಗಂಟೆಗೆ ಬರ್ತಾರೆ. ಪ್ರತಿಯೊಂದು ಏನು ತೊಗೊಂಡ್ರೆ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಇಲ್ಲ, ಡಾಕ್ಟ್ರಿಗೆ ಕೇಳಿದ್ರೆ ಡಾಕ್ಟ್ರ್ ಇನ್ನೂ ಬಂದಿಲ್ಲ ಅಂತಾರೆ. ಅದು ನೇಮ್ ಬೋರ್ಡ್ ಹಾಕಿರಲ್ಲ, ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕಿಲ್ಲ ಹಾಸ್ಪಿಟ್ಲಲ್ಲಿ. ಯಾರು ವೈದ್ಯರು ಇರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಪಾಪ. ಕ್ಯೂವಲ್ಲಿ ನಿಂತ್ಕೊಂಡಿರ್ತಾರೆ ಜನ, ಬಂದಿಲ್ಲ ಅಂತ ಹೇಳಿದ್ರೆ ವಾಪಸ್ ಆದರೂ ಹೋಗ್ತಾರೆ. ಕ್ಯೂವಲ್ಲಿ ನಿಂತ್ಕೊಂಡಿರ್ತಾರೆ, ಡಾಕ್ಟ್ರ್ ಬಂದಿರಲ್ಲ, ಆಮೇಲೆ 1 ಗಂಟೆ ಬಿಟ್ಕೊಂಡು ಹೇಳ್ತಾರೆ. ಅದಕ್ಕೆ ಫುಲ್ ಪ್ರಾಬ್ಲಮ್ ಆಗಿದೆ. ಹೊಸಕೇರಿದ ಏನು ಪ್ರಾಬ್ಲಮ್ ಆಗಿದೆಯೋ ಹಿಂಗೆ ಮದ್ಗಿರಿ ಹಾಸ್ಪಿಟ್ಲಲ್ಲೂ ಇದೇ ಪ್ರಾಬ್ಲಮ್. ಅದಕ್ಕೋಸ್ಕರ ಈಗ ಒಂದು ಪ್ರತಿಭಟನೆ ಮಾಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ KC ಸಾಹೇಬರಿಗೆ. ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು, ಮತ್ತು ಹೊಸಕೇರಿ ಹಾಸ್ಪಿಟ್ಲ್ ನರ್ಸು ಮತ್ತು ವೈದ್ಯರನ್ನ ವಜಾಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು, ಮತ್ತು ಪರಿಹಾರ ಕೊಡಬೇಕು ಬಡ ಕುಟುಂಬಕ್ಕೆ, ನೊಂದ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಹೋರಾಟ ಮಾಡಿ ಮನವಿ ಪತ್ರ ಕೊಟ್ಟಿದ್ದೀವಿ. ಕೂಡಲೇ ಈ KC ಸಾಹೇಬರು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡೋಣ, ಏನು ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ ಉಗ್ರ ಹೋರಾಟ ಇರ್ತದೆ. ಮದ್ಗಿರಿಯಲ್ಲಿ ಯಾವತ್ತೂ ಮಾಡಿದ ಹೋರಾಟ ಮಾಡ್ತೀವಿ. ಮದ್ಗಿರಿಯಲ್ಲಿ ಕೊಮ್ಮನ ಎಂಬ ಮಹಿಳೆ ಮತ್ತು ಮಗು ಇಬ್ಬರು ಸಾವನ್ನಪ್ಪಿದ್ರು. ಇದ್ರ ಬಗ್ಗೆ ತನಿಖೆ ಮಾಡಿ ನರ್ಸ್ ಮತ್ತು ವೈದ್ಯರ ಮೇಲೆ ಕ್ರಮ ತಗೋಬೇಕು ಮತ್ತು ಮೃತ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ. ಇದುವರೆಗೂ 13 ದಿನಗಳಾದ್ರೂ ಏನೇ ಕ್ರಮ ತಗೊಂಡಿಲ್ಲ, ಯಾವುದೇ ಪರಿಹಾರ ಘೋಷಣೆ ಮಾಡಿಲ್ಲ. ಆದ್ದರಿಂದ ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ಪ್ರತಿಭಟನೆ ಮಾಡಿ AC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಇದೇ ಥರ THO ನೋಡಿದ್ರೆ ಇವತ್ತು ತುಮಕೂರಾಗಿದ್ದೀವಿ, ಬರ್ದಂಗಿ ಅಂತ ಹೇಳಿ ಬೇರೆ ಸುಳ್ಕತೆ ಹೇಳ್ಕೊಂಡೆ ಮದ್ಗಿರಿ ತಾಲೂಕಿನಲ್ಲಿ ಕಾಲ ಕಳೀತಾ ಇದ್ದಾರೆ. ಇನ್ನು ಇದೇ ಥರ ಸುಳ್ಕತೆ ಆದಮೇಲೆ ತನಿಖೆ ಮಾಡ್ದಂಗೆ ಯಾವುದೇ ಕ್ರಮ ತಗೊಂಡಂಗೆ ಇದೇ ಥರ ಕತೆ ಹೇಳ್ಕೊಂಡು ತಾಲೂಕಿನಲ್ಲಿ ಇದೇ ಥರ ಓಡಾಡಿದ್ರೆ ನೆಕ್ಸ್ಟ್ ಕನ್ನಡ ಪರ ಸಂಘಟನೆಗಳಿಂದ THO ಕಚೇರಿಯನ್ನು ಮುಚ್ಚಿಗೆ ಹಾಕ್ತೀವಿ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದಕ್ಕೆ ಎಚ್ಚೆತ್ಕೋಬೇಕು. THO ಆಗಲಿ DHO ಆಗಲಿ ಮುಂದಿನ ಹೋರಾಟ ನಡೆಯೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಹೊರಚಕೇರಿಯಲ್ಲಿರ್ತಕ್ಕಂಥ ಯಾರು ತಪ್ಪು ಮಾಡಿದಾರೋ ನರ್ಸು ಮತ್ತು ಡಾಕ್ಟ್ರಿಗೆ ವಜಾ ಮಾಡೋ ಅಂಥ ಕೆಲಸನ ಮಾಡಬೇಕು ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀವಿ.